ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವಾಗ ತಾಳಿಪಟ್ಟನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೊಬ್ಬರಿ ತುರಿ ಈರುಳ್ಳಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ನೀವು ಅದಕ್ಕೆ ಕ್ಯಾರೆಟನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಸೆರೆ ಮಾಡಿದ್ದೆ ಹಿಟ್ಟನ್ನು ಅದನ್ನು ನೀಟಾಗಿ ಫಸ್ಟ್ ನಾತ್ಕೋತಾ ಇದ್ದೀನಿ ಸೆರೆ ಮಾಡಿದ್ದನ್ನು ಇದು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಅನ್ನನ ಹಾಕಿ ನಾನು ಕುದಿಸ್ಕೊಂಡು ಸೆರೆ ಮಾಡ್ಕೊಂಡು ಇಟ್ಕೊಂಡಿರೋದು ಅದನ್ನು ನೀಟಾಗಿ ಫಸ್ಟ್ ನಾತ್ಕೋಬೇಕು ನಂತರ ಅದನ್ನು ಹೆಚ್ಚಿರೋದೆಲ್ಲದನ್ನು ಸೇರಿಸ್ಕೋಬೇಕು ಇದಕ್ಕೆ ನೀವು ಇವಾಗಲೇ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಟೇಸ್ಟಿಗೆ ತಕ್ಕಷ್ಟು ಇವಾಗ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ನಿಮ್ಮ ಹತ್ರ ಸಬ್ಬಸ್ಗೆ ಸೊಪ್ಪಿದೆ ಸಬ್ಬಸ್ಗೆ ಸೊಪ್ಪನ್ನು ಸೇರಿಸ್ಕೊಳ್ಳಿ ಈ ಈರುಳ್ಳಿ ಕ್ಯಾರೆಟ್ ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನಾನು ಅದಿಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಲರ್ಗೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಅಥವಾ ಎರಡು ಸ್ಪೂನನ್ನು ಹಿಟ್ಟು ಜಾಸ್ತಿ ಇದ್ದರೆ ಎರಡು ಸ್ಪೂನನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇವಾಗ ಮತ್ತೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಗರಂ ಮಸಾಲೆಯೂ ಆ್ಯಡ್ ಮಾಡ್ಕೋಬೋದು ಆದರೆ ಸಾಂಬಾರು ಪುಡಿ ಸಖತ್ತು ಟೇಸ್ಟ್ ಬರುತ್ತೆ ತಾಳಿ ಪಟ್ಟಿಗೆ ಅಂತ ನಾನು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡೆ ಇದ್ದೀನಿ ಇವಾಗ ಇದನ್ನೆಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಾದೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಹೆಚ್ಚಿರೋದನ್ನು ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗೋಲ್ಲ ಸರಿಯಾಗಿ ಅದಕ್ಕೆ ಆ ಥರ ಮಿಕ್ಸ್ ಇದ್ದೀನಿ ಇವಾಗ ಒಂದು ಎಣ್ಣೆ ಕವರಲ್ಲಿ ನಾನು ತಟ್ಕೋತಾ ಇದ್ದೀನಿ ಸ್ವಲ್ಪ ತಟ್ಟಿ ಮತ್ತು ಆಮೇಲೆ ಇನ್ನು ಸ್ವಲ್ಪ ದೊಡ್ಡಕ್ಕಾಗೋ ಥರ ಉದ್ಕೋತೀನಿ ಇದಕ್ಕೆ ನೀವು ಎಣ್ಣೆ ಹಚ್ಚಿ ಉದ್ಕೋಬೋದು ಇಲ್ಲ ನೀರನ್ನಾದರೂ ಹಚ್ಚಿ ಉದ್ಕೋಬೋದು ನಾನು ಅಲ್ಲಿ ಪಕ್ಕದಲ್ಲಿ ಇವಾಗ ಹಂಚನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಎಣ್ಣೆ ಹಚ್ಚಿ ಫಸ್ಟು ಎರಡು ಮೂರಕ್ಕೆ ಎಣ್ಣೆ ಹಚ್ಚಿ ಉದ್ಕೋತೀನಿ ಅಷ್ಟೊತ್ತಿಗೆ ಅದು ಎಣ್ಣೆ ಕವರೆಲ್ಲ ನೀಟಾಗಿ ಎಣ್ಣೆ ಕುಡ್ದಿರುತ್ತಲ್ಲ ಆಮೇಲೆ ಬರೀ ನೀರು ಹಚ್ಚಿ ಉದ್ದಿದ್ರೆ ಸಾಕಾಗುತ್ತೆ ನೀವೆಷ್ಟು ದೊಡ್ಡದು ಮಾಡ್ಕೋತೀರೋ ಅಷ್ಟು ದೊಡ್ಡಕ್ಕೆ ನೀವು ಉದ್ಕೊಳ್ಳಿ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಇದು ತಾಳಿಪಟ್ಟು ಸಖತ್ತು ಕಾಂಬಿನೇಷನ್ ಚಟ್ನಿ ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಇಲ್ಲ ಮೊಸರಿನ ರಾಯ್ತನೂ ತುಂಬಾ ಟೇಸ್ಟ್ ಇದಕ್ಕೆ ಇವಾಗ ನಾನು ಬೇಯಿಸ್ಕೋತೀನಿ ಇದನ್ನ ಒಂದು ಎರಡು ಸೈಡ್ನು ನೀಟಾಗಿ ಎಣ್ಣೆ ಹಾಕಿ ಕುಕ್ ಮಾಡ್ಕೊಳ್ಳಿ ಇವಾಗ ಹಂಚು ಕಾದಿದೆ ಇದನ್ನು ಒಂದು ಸ ಒಂದು ಸೈಡ್ ಫಸ್ಟ್ ಹಾಕುವಾಗ ಎಣ್ಣೆನ ಹಂಚಿಗೆನೇ ಫಸ್ಟ್ ಹಾಕ್ಕೊಳ್ಳಿ ನೆಕ್ಸ್ಟು ನೀವು ಅದು ಅದಾಗಿನೇ ಎದ್ದೇಳೋವರೆಗೂ ಸ್ವಲ್ಪ ಬಿಡಿ ಇಲ್ಲಾಂದರೆ ಹರಿದು ಬಿಡುತ್ತೆ ನೀವು ಎತ್ತ ನೀವಾಗಿಯೇ ಇದು ಮಾಡೋಕ್ಕೋದ್ರೆ ಅದಕ್ಕೆ ಅದೇ ಸ್ವಲ್ಪ ಎದ್ದು ಬಿಟ್ಟು ನೆಕ್ಸ್ಟ್ ಅದನ್ನು ತಿರುವುಕಿ ನೋಡಿ ಇವಾಗ ಸೂಪರ್ ಟೇಸ್ಟಿಯಾಗಿರೋ ಕಾಯಿ ಚಟ್ನಿ ಮತ್ತು ತಾಳಿಪಟ್ಟು ರೆಡಿ ಆಯಿತು ಮತ್ತು ಈ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್